ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಗ್ರಾಮಾಂತರ ಶಾಸಕ ಗೌರಿಶಂಕರ್ ಅವರನ್ನ ಬಂಧಿಸದಿದ್ದರೆ ಜಿಲ್ಲಾದ್ಯಂತ ಹೋರಾಟ ನಡೆಸಲಾಗುವುದೆಂದು ಮಾಜಿ ಶಾಸಕ ಸುರೇಶ್ ಕೂಡ ಎಚ್ಚರಿಸಿದರು. ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ ಅವರನ್ನ ಪೊಲೀಸರು ಬಂಧಿಸದಿದ್ದರೆ ಜಿಲ್ಲಾದ್ಯಂತ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಮಾಜಿ ಶಾಸಕ ಬಿ ಸುರೇಶ್ ಕೂಡ ಎಚ್ಚರಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೌರಿಶಂಕರ್ ಪರವಾಗಿ ಪೊಲೀಸರು ನಿಂತಿದ್ದು ಅವರ ವಿರುದ್ದ ದೂರು ನೀಡಿದರೂ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಂದು ಸುರೇಶ್ ಕೂಡ ವಾಗ್ದಾಳಿ ನಡೆಸಿದರು. ಇಂತಹ ಶಾಸಕರಿಗೆ ಮುಖ್ಯಮಂತ್ರಿಗಳು ಬೆಂಬಲಕ್ಕೆ ನಿಂತಿದ್ದು ಸರಿಯಲ್ಲವೆಂದು ಸುರೇಶ್ ಕೂಡ ಟೀಕಿಸಿದರು. ಶಾಸಕರ ವಿರುದ್ದ ಎಸ್ಪಿರವರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಅದರಿಂದ ಕೇಂದ್ರ ವಲಯದ ಐಜಿಪಿ ಮತ್ತು ಡಿಜಿಪಿರವರಿಗೆ ದೂರು ನೀಡಲಾಗುವುದು. ಅನಂತರ ಮುಂದಿನ ಹೋರಾಟ ರೂಪಿಸಲಾಗುವುದೆಂದು ಸುರೇಶ್ ಕೂಡ ಹೇಳಿದರು. ಗುಂಡಿ ಮುಚ್ಚು ಅಂತ ಹೇಳಿದಕ್ಕೆ ಏಕಾಏಕಿ ಜೆಡಿಎಸ್ನ ಗೌರಿಶಂಕರ್ ಬೆಂಬಲಿಗರಾದಂತಹ ಗ್ರಾಮ ಪಂಚಾಯತಿ ಸದಸ್ಯ ಶ್ರೀನಿವಾಸ ರಂಗನಾಥ ಯಾರೋ ಒಬ್ಬ ಬಂದು ಏಕಾಏಕಿ ತಾಲೂಕು ಪಂಚಾಯತಿ ಮೆಂಬರ್ನ ಹೊಡೆದಿದ್ದಾನೆ ಮಾಜಿ ಮೆಂಬರ್ಗೆ. ಆತ ಕಂಪ್ಲೇಂಟ್ ದಾಖಲು ನಾವು 4 ದಿವಸದಿಂದ 4 ದಿವಸದ ಕಂಪ್ಲೇಂಟ್ ದಾಖಲಿಸಿದ್ರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. 4 ದಿವಸ ಆದ್ಮೇಲೆ ಗೌರಿಶಂಕರ್ ಅವ್ರು ಫೋನ್ ಮಾಡಿ ಅವನ ಹತ್ರ ಒಂದು ಕಂಪ್ಲೇಂಟ್ ಕೊಡಿಸಿದ್ದಾರೆ, ಯಾರು ಕಾಂಟ್ರಾಕ್ಟರ್ ಮೇಲೆ ನೀವು ಒಂದು ಕೊಡು ಅಂತ. ಕಾಂಟ್ರಾಕ್ಟರ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಗ್ಯಾಸ್ ಅಂದ್ರೆ ತಪ್ಪಿಸ್ಬಿಟ್ರು. ಏಕಾಏಕಿ ಅವನ್ನ ಬಂದು ಫೋನ್ ಮಾಡಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 6 ಗಂಟೆವರೆಗೂ ಕುಣಿಸ್ತಿದ್ದಾರೆ ಸ್ಟೇಷನ್ ಅಲ್ಲಿ ಲಾಕಪ್ ಒಳಗಡೆ. ಲಾಕಪ್ ಒಳಗಡೆ ಕಳ್ಳ ತರ ಏನು ಡಕಾಯಿತಿ ಮಾಡಿದವ್ರು ಕುಣಿಸಲ್ಲ, ಕೊಲೆ ಮಾಡಿಲ್ಲ, ಇಲ್ಲ ಅಂದ್ರೆ ಪಿಕ್ ಪಾಕೆಟ್ ಮಾಡಿಲ್ಲ, ಇಲ್ಲ ಅಂದ್ರೆ ರುಬಿಚಾರ ಮಾಡಿಲ್ಲ, ಇಲ್ಲ ಅಂದ್ರೆ ರೇಪ್ ಮಾಡಿಲ್ಲ. ಏನು ಇದ್ದರೆ ಒಬ್ಬ ತಾಲೂಕು ಪಂಚಾಯತಿ ಒಬ್ಬ ದಲಿತನ ಲಾಕಪ್ ಒಳಗಡೆ ಕುಣಿಸಿದ್ರು. ಕೇಳಿದ್ರೆ ಫೋನ್ ಕಿತ್ಕೊಂಡ್ಬಿಟ್ಟಿದ್ದಾನೆ ಯಾರು ಆರಾಧ್ಯ ಅಂತಾರೆ, ಯಾರೋ ಒಬ್ಬ ಎಎಸ್ಐ. ಆತ ಎಎಸ್ಐ ಕೂತ್ಕೊಂಡು ಇವನಿಗೆ ಅವೇಜ ಶಬ್ದಗಳಿಂದ ಬೈದು ಬೂಟಲ್ಲಿ ಹೊಡೆದು ಲಾಕಪ್ ಹಾಕ್ಬಿಟ್ಟಿದ್ದಾನೆ. ಶಾಸಕರ ಕಡೆ ಹೋಗಿ ನೀನು ಗಲಾಟೆ ಮಾಡ್ತೀಯ ಶಾಸಕ ಶಿಷ್ಯಕ್ಕೆ ಅಂತೇಳಿ ಇದು ನಮ್ಮ ಗಮನಕ್ಕೆ ಬಂದಾಗ ನಾವು ಸ್ಟೇಷನ್ ಹತ್ರ ಹೋಗಿ ನಾವು ಅಲ್ಲಿ ಒಂದು ಪ್ರತಿಭಟನೆ ಮಾಡಿದ. ಏನಪ್ಪ ಶಾಸಕರ ಸ್ಟೇಷನ್ ಜೆ ಡಿ ಎಸ್ ಆರಕ್ಷಕ ಠಾಣೆ ಇಟ್ಬಿಡಪ್ಪ, ನೀನು ಇದು ನ್ಯಾಯನೇ ಇಲ್ವಾ ಇಲ್ಲಿ. ಸುಮಾರು MLA ಆದ್ಮೇಲೆ ಗೌರಿಶಂಕರ್ ಅವರು 100 ಪ್ರಕರಣ ದಿವಸಕ್ಕೆ ಒಂದು ದಿವಸಕ್ಕೆ ತಿಂಗಳಿಗೆ 30. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾರದಾ ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾ ಚುನಿಯ, ಬಿಜೆಪಿ ಮುಖಂಡ ಲಕ್ಷ್ಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಎಸ್ಜಿಪಿಐ ಪಿಎಫ್ಐ ಮದರಸೆಗಳನ್ನು ನಿಷೇಧಿಸುವಂತೆ ತುಮಕೂರಿನಲ್ಲಿ ಮಾಜಿ ಸಚಿವ ಶಿವಣ್ಣ ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರ ದೇಶದಲ್ಲಿ ಜಮಾತೆ ಇಸ್ಲಾಂ ಸಂಘಟನೆಯನ್ನು ನಿಷೇಧಿಸಿರುವುದು ಸ್ವಾಗತಾರ್ಹ. ಅದೇ ರೀತಿ ಎಸ್ಜಿಪಿಐ ಪಿಎಫ್ಐ ಸಂಘಟನೆಗಳನ್ನು ಕೂಡಲೇ ನಿಷೇಧಿಸಬೇಕು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಜಿಪಿಐ ಪಿಎಫ್ಐ ಹಾಗೂ ಮದರಸೆಗಳನ್ನು ನಿಷೇಧಿಸಬೇಕು ಎಂದು ಈ ಹಿಂದೆ ನಾನು ಒತ್ತಾಯಿಸಿದ್ದೆ. ಮದರಸೆಗಳಲ್ಲಿ ಅಕ್ರಮ ಹಾಗೂ ಉಗ್ರ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡಲಾಗುತ್ತಿದೆ ಎಂಬ ಮಾತುಗಳು ಕೇಳಿಬಂದಿದ್ವು. ಎಸ್ಜಿಪಿಐ ಪಿಎಫ್ಐ ಸಂಘಟನೆಗಳು ಕೂಡ ದೇಶದ್ರೋಹಿ ಕೃತ್ಯಗಳನ್ನು ಪ್ರೋತ್ಸಾಹಿಸುತ್ತಿದ್ದವು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೂಡಲೇ ಎಸ್ಜಿಪಿಐ ಪಿಎಫ್ಐ ಮದರಸೆಗಳನ್ನು ನಿಷೇಧಿಸಬೇಕು ಎಂದು ಆಗ್ರಹಿಸಿದರು. ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಉಗ್ರ ಚಟುವಟಿಕೆಗಳ ತಾಣವಾಗುವ ಲಕ್ಷಣ ಕಂಡುಬರುತ್ತಿದೆ. ಇಲ್ಲಿ ಕೆಲ ಮುಸ್ಲಿಂ ಯುವಕರು ಪಾಕಿಸ್ತಾನದ ಪರ ನಿಂತಿದ್ದಾರೆ. ಬಾಬರಿ ಮಸೀದಿ ಮರಳಿ ಪಡೆಯೋಣ ಎಂಬ ಭಿತ್ತಿ ಪತ್ರಗಳನ್ನು ಗೋಡೆಗಳಿಗೆ ಅಂಟಿಸಿರುವುದು ಕಂಡುಬರುತ್ತಿದೆ. ಅಲ್ಲದೆ ಮೊನ್ನೆ ದೇಶದ ಸೈನಿಕರ ಮೇಲೆ ದಾಳಿ ಮಾಡಿದ ಉಗ್ರ ಕೃತ್ಯವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇಲ್ಲಿನ ಶೇರ್ ಮುನ್ವಾರ್, ಜುನೈದ್ ಖಾನ್, ಸಲಾವುದ್ದೀನ್ ಹಾಗೂ ತುಮಕೂರಿನ ಮೆಹಬೂಬ್ ಪಾಷಾ ಘೋಷಣೆಗಳನ್ನು ಕೂಗುತ್ತಾ ಪಾಕಿಸ್ತಾನ ಪರ ನಿಂತಿದ್ದಾರೆ. ಇವರೊಟ್ಟಿಗೆ 16 ವರ್ಷದ ಬಾಲಕ ಕೂಡ ಪಾಕ್ ಬಾವುಟ ಪ್ರದರ್ಶಿಸಿರುವುದು ದೇಶದ್ರೋಹಿ ಕೃತ್ಯವಾಗಿದೆ ಎಂದರು. ಇನ್ನು ಶಿರಾದಲ್ಲೇ ಈ ಯುವಕರಿಗೆ 2 ಪೊಲೀಸ್ ಅಧಿಕಾರಿಗಳೇ ಬೆಂಬಲವಾಗಿ ನಿಂತಿದ್ದಾರೆ. ಇವರ ವಿರುದ್ದ ಎಸ್ಪಿಗೆ ದೂರು ನೀಡುತ್ತೇನೆ. ಜೊತೆಗೆ ಉಗ್ರ ಕೃತ್ಯಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ಯುವಕರನ್ನ ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳಬೇಕು. ದೇಶದಲ್ಲಿ ಉಗ್ರಗಾಮಿಗಳನ್ನ ಬುಡ ಸಮೇತ ಕಿತ್ತು ಹಾಕುವ ಕಾರ್ಯವಾಗಬೇಕು ಎಂದು ಒತ್ತಾಯಿಸಿದರು. ಇವರ ಹೆಸರು ಹೇಳಿದೆ ಯಾವುದು? ಈಗ ಉದಾಹರಣೆಗೆ ಮೊನ್ನೆ ಅಲ್ಪಸಂಖ್ಯಾತರು ಇದಾಯ್ತಲ್ಲ ಗಂಗರಾಜು, ಯಾವುದು ಸ್ಟ್ರೈಕ್ ಮಾಡಿರಲ್ಲ, ಸ್ಕಾಲರ್ಶಿಪ್ ಕಡಿಮೆ ಕೊಟ್ಟವ್ರೆ ಅಂತ ಹೇಳಿದ್ದು ಇವೆಲ್ಲ ಶಿರಾದವರು. ಇವು ಶಿರಾ ಏನಾಗಿದೆ ಇವತ್ತು? ಶಿರಾ ಇವತ್ತು ಈ ಸಿವಿಲ್ ಉಗ್ರಗಾಮಿಗಳನ್ನ ತಯಾರು ಮಾಡ್ತಾರಲ್ಲ ಹಂಗಾಗಿದೆ. ಶಿರಾ ಹುಬ್ಳಿ ಶಿರಾ ಅಲಿಪುರ ಇವರಿಗೆ ಅಡುಗೆ ತಾಣಗಳು. ಆಮೇಲೆ ದುರಂತ ಏನಾಗಿದೆ ನಿಮಗೆ ನಾನು ವಿನಂತಿ ಮಾಡ್ಕೊಡ್ತೀನಿ. ಅಲ್ಲಿರ್ತಕ್ಕಂಥ ನಮ್ಮ ಯಾರಾದರೂ ಇನ್ಫಾರ್ಮೇಟಿವ್ಗಳಿರ್ಬೋದು, ಇಲ್ಲ ನನ್ನಂತ ಯಾರನ್ನ ಹೋಗ್ಬಿಟ್ಟು ಪೊಲೀಸರಿಗೆ ಹೇಳಿ, ಪೊಲೀಸರೇನೆ ನಿಮಗೆಲ್ಲ ಇದೆಲ್ಲ ಯಾಕೆ ಬೇಕು ಅಂತ ಹೇಳ್ತಾರೆ.
ಸಿರಾದಾಗಿರ್ತಕ್ಕಂಥ ಪೊಲೀಸ್ನವರು ಅವ್ರ ಹೆಸರು ಈಗ ಹೇಳೋದಿಲ್ಲ, ಅದು ಹೇಳೋದು ಬೇಡ ಪಾಪ, ನಾನು ಎಸ್ ಪಿಗೆ ಹೇಳ್ತೀನಿ. ಇಬ್ಬರು ಪೊಲೀಸರು ಕೇಸು ಹಾಕಲ್ಲ, ಇವರಿಗೆ ಇನ್ಫಾರ್ಮೇಶನ್ ಇವರೇ ಕೊಟ್ಬಿಡ್ತಾರೆ ಪೊಲೀಸ್ನವ್ರಿಗೆ. ಪೊಲೀಸ್ನವ್ರಿಗೆ ನಾವೇನ ಹೇಳಕ್ ಹೋಗಿ ಇಲ್ಲ ನಾವೇನ ಪಟ್ಟು ಮಾಡಕ್ ಹೋದ್ರೆ ಇಬ್ರು ಹಿಂದೂಗಳೇ, ಇಬ್ರು ಹಿಂದೂಗಳೇ. ಇದು ನಿಜಕ್ಕೂ ಇದು ಒಳ್ಳೇದಲ್ಲ. ಪೊಲೀಸ್ನವ್ರೇನೇ ಈ ತರ ಆಗ್ಬಿಟ್ರೆ ಗತಿಯೇನಾಗುತ್ತೆ? ಮುಖಂಡರಾದ ಮಹೇಶ್, ಜಯಸಿಂಹ, ಬನಶಂಕರಿ ಬಾಬು, ಶಾಂತರಾಜು, ಹರೀಶ್, ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಕೋಟಿ ರೂಪಾಯಿ ಆಸೆ ತೋರಿಸಿ ಬಿಜೆಪಿಗೆ ಸೆಳೆಯಲು ನಾನಾ ತಂತ್ರ ರೂಪಿಸಿದರೆಂದು ಮಾಜಿ ಸಚಿವ ಬಿ ಸತ್ಯನಾರಾಯಣರವರು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಹಿರಂಗಪಡಿಸಿದರು. ಜೆಡಿಎಸ್ನಲ್ಲಿ ನೇಮತಿಯಾಗಿರುವ ನನ್ನನ್ನ ಆಪರೇಷನ್ ಕಮಲಕ್ಕೆ ಸಿಲುಕಿಸಲು ನಾನಾ ರೀತಿ ತಂತ್ರ ಹೂಡಿದ ಬಿಜೆಪಿ ಮುಖಂಡರ ವರ್ತನೆಯನ್ನ ಮಾಜಿ ಸಚಿವ ಹಾಗೂ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಬಿ ಸತ್ಯನಾರಾಯಣ ಟೀಕಿಸಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೊನ್ನುಡುಕಿಯಲ್ಲಿ ಸನ್ಮಾನ ಸ್ವೀಕರಿಸಿ ಸತ್ಯನಾರಾಯಣರವರು ಮಾತನಾಡಿದರು. ಪಕ್ಷದಲ್ಲಿ ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ, ಇಂತಹ ಪಕ್ಷ ಬಿಟ್ಟು ಬಿಜೆಪಿಗೆ ಏಕೆ ಹೋಗಲಿ ಎಂದು ಸತ್ಯನಾರಾಯಣ ಪ್ರಶ್ನಿಸಿ ಕೋಟಿ ರೂಪಾಯಿ ಆಸೆ ತೋರಿಸಿ ಪಕ್ಷಕ್ಕೆ ಬರಲು ಬಿಜೆಪಿ ಮುಖಂಡರು ಒತ್ತಡ ಹಾಕಿದ್ದನ್ನು ಎಳೆಯಿಳಿಯಾಗಿ ಬಿಚ್ಚಿಟ್ಟರು. ಪಕ್ಷದಲ್ಲಿ ನನ್ನದಿಯಾದ ಅಸ್ತಿತ್ವ ಇದೆ, ಗೌರವ ಇದೆ, ಹಣಕ್ಕೆ ಎಂದು ಬೆಲೆ ಕೊಡುವ ವ್ಯಕ್ತಿಯಲ್ಲ ಎಂದು ಸತ್ಯನಾರಾಯಣ ಸ್ಪಷ್ಟಪಡಿಸಿದರು. ಯಡಿಯೂರಪ್ಪರವರಿಗೆ ಪ್ರಾಥಮಿಕ ಜ್ಞಾನವೇ ಇಲ್ಲ, ಆಪರೇಷನ್ ಕಮಲದ ಹೆಸರಿನಲ್ಲಿ ಹೀಗೆ ನಾಟಕವಾಡುತ್ತಿದ್ದಾರೆ. ಲೋಕಸಭೆ ಚುನಾವಣೆ ನಂತರ ಯಡಿಯೂರಪ್ಪ ಹುಚ್ಚ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಹೇಳಿದರು. ಒಂದು ಹಂತದಲ್ಲಿ ಸತ್ಯನಾರಾಯಣರವರು ಮಾತಿನ ಹಿಡಿತ ತಪ್ಪಿ ಯಡಿಯೂರಪ್ಪರಿಗೆ ಅವಾಚ್ಯ ಶಬ್ದದಿಂದ ನಿಲ್ಲಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ನಿಮ್ಮನ್ನೆಲ್ಲ ನೋಡಿ ಹಾಗಾಗಿ ಇವತ್ತು ನನಗೆ ತಿಳಿದ ಹಾಗೆ ನಿಮ್ಮ ಮಾಜಿ ಎಂಎಲ್ಎ ಅವರ ಬಗ್ಗೆ ಬಹಳಷ್ಟು ಗೊತ್ತು. ನನಗೆ ಮೊನ್ನೆ ತಾನೇ ನಾನೊಬ್ಬ ಶಾಸಕ, ಅವ್ರಿಗೆ ಶಾಸಕರ ಅವಶ್ಯಕತೆ ಇದೆ, ನಮ್ಮ ಮನೆಗೆ ಬಂದು, ಬೆಂಗಳೂರು ಮನೆಗೆ, ಶ್ರೀರಾಮ ತುಮಕೂರು ಮನೆಗೆ ಬಂದು ನನ್ನ ವ್ಯಾಪಾರಕ್ಕೆ ಕರೆ ಇಷ್ಟು ರೇಟು ನಿಂತು ಅಲ್ಲಪ್ಪ. ನಾನು ಈ ಪಕ್ಷದಲ್ಲಿ ಪ್ರಾಥಮಿಕ ಸದಸ್ಯನಾಗಿದ್ದು ಈ ಪಕ್ಷದಲ್ಲಿ ಪ್ರೈಮರಿ ಸ್ಕೂಲಿಂದ ಓದ್ಕೊಂಡು ಬಂದಿರೋದು ಇದರಲ್ಲಿ ನಾನು ಶಾಸಕನಾದೆ, ಎರಡು ಬಾರಿ ಮಂತ್ರಿ ಆದೆ, ರಾಜ್ಯದ ಮಂತ್ರಿ ಆದೆ, ಈಗ ಮತ್ತೊಮ್ಮೆ ಎಂಎಲ್ಎ ಆಗಿದ್ದೇನೆ, ಈಗ ಮತ್ತೊಂದು ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ. ಇಂಥ ಅನುಕೂಲಗಳು, ಸವಲತ್ತುಗಳು, ಅವಕಾಶಗಳು ನಮ್ಮ ಅಪ್ಪ ಅಮ್ಮ ನಮ್ಮ ಚೆನ್ನಾಗ ನೋಡ್ಕೋತಾ ಇದ್ದಾರೆ, ಯಾವುದೇ ಕೊರತೆ ಕೊಟ್ಟಿಲ್ಲ. ನಮ್ಮ ಅಣ್ಣ ತಮ್ಮಗಳು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅಪ್ಪ ಅಮ್ಮ ಅಣ್ಣ ತಮ್ಮ ನಮ್ದು ಸುಖಿ ಕುಟುಂಬ. ಗ್ರಾಮಾಂತರ ಕ್ಷೇತ್ರದ ಶಾಸಕ ಹಾಗೂ ಎಂಎಸ್ಐಎಲ್ ಅಧ್ಯಕ್ಷ ಗೌರಿಶಂಕರ್ ಅವರು ಅಭಿಮಾನಿಗಳಿಂದ ಸನ್ಮಾನ ಸ್ವೀಕರಿಸಿ, ಶಾಸಕನಾಗಿ 9 ತಿಂಗಳು ಆದರೂ ಸರ್ಕಾರವು ಗೊಂದಲದಲ್ಲಿ ಮುಳುಗಿದ್ದರಿಂದ ಕೇವಲ 3 ತಿಂಗಳ ಅವಧಿಯಲ್ಲಿ 100 ಕೋಟಿ ಅನುದಾನ ತಂದಿದ್ದಾಗಿ ಪ್ರಕಟಿಸಿದರು. ನಮ್ಮಪ್ಪನ ಆರೋಗ್ಯದ ಕಡೆ ಗಮನ ಹರಿಸಬೇಕು, ಮತ್ತೊಂದೆಡೆ ಕ್ಷೇತ್ರದ ಅಭಿವೃದ್ಧಿಗೂ ಆದ್ಯತೆ ನೀಡಬೇಕು. ನಮ್ಮಪ್ಪನನ್ನ ಉಳಿಸಿಕೊಳ್ಳುವ ಮೂಲಕ ನಮ್ಮಮ್ಮನ ಅರಿಶಿನ ಕುಂಕುಮ ಉಳಿಸುವ ಕಾರ್ಯದಲ್ಲಿ ತೊಡಗಿದ್ದೆ ಎಂದು ಹೇಳುವ ಮೂಲಕ ಗೌರಿಶಂಕರ್ ಭಾವುಕರಾದರು. ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಸುರೇಶ್ ಕೂಡ ದುಂಡ ವರ್ತನೆ ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಶಾಸಕರಿಗೆ ಸಲಹೆ ಸಹಕಾರ ನೀಡಬೇಕೆಂದು ಜೆಡಿಎಸ್ ಮುಖಂಡ ಹಾಲನೂರು ಅನಂತು ಕೋರಿದರು. ರೌಡಿ ಕಾರ್ಯಕರ್ತರನ್ನ ಠಾಣೆಯಿಂದ ಬಿಡಿಸಲು ಸುರೇಶ್ ಗೌಡರು ಕ್ಯಾಸಂದ್ರದ ಠಾಣೆ ಮುಂಭಾಗ ಧರಣಿ ನಡೆಸಿದ್ದನ್ನ ಹಾಲನೂರು ಅನಂತು ಟೀಕಿಸಿದ್ರು. ಆ ಕಮಲ ಈ ಕಮಲ ಸರ್ಕಾರ ಈಗ ಬಿತ್ತು ಟೈಮ್ ಎಲ್ಲ ಹಬ್ಬಗಳಾಗೋಯ್ತು, ಯುಗಾದಿ ಹಬ್ಬ ಆಗೋಯ್ತು, ರಾಜ್ಯೋತ್ಸವ ಆಗೋಯ್ತು, ಸಂಕ್ರಾಂತಿ ಆಗೋಯ್ತು, ಈಗ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಮುಗಿದಾದ್ಮೇಲೆ ಈಗ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಈಗ ಯಾವ್ದೋ ಗಣೇಶ ಹಬ್ಬ ಕೊಟ್ಟವರು ಪುಣ್ಯಾತ್ಮರು ಟಾರ್ಗೆಟ್. ಈ ತರ ಬರೀ ನಮ್ಮ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿ ಮಾಡ್ಕೊಂಡು ಅಭಿವೃದ್ಧಿ ಮಾಡಕ್ ಬಿಡಲಿಲ್ಲ. ನಂಗೆ ಕೈ ಸಿಕ್ಕಿದ್ದೆಷ್ಟು ಕೇವಲ 3 ತಿಂಗಳು ಮಾತ್ರ. ಸತತವಾಗಿ ನಾನು ವಿಧಾನಸೌಧಕ್ಕೆ ಹೋಗಿ ಪೇಪರ್ಗಳನ್ನ ತಗೊಂಡು ಎಲ್ಲ ಇಲಾಖೆಯಲ್ಲೂ ಅಳಲು 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 ಕುಮಾರಸ್ವಾಮಿ ಅವರಿಗೆ 100 ಸರಿ ಕಾಲ ಬಿದ್ದು ನಾನು ಏನ್ ಮಾಡ್ತೀವಿ ಗೊತ್ತಿಲ್ಲ ಅಣ್ಣ, ನನ್ನ ಕ್ಷೇತ್ರಕ್ಕೆ ನೀವು ದುಡ್ಡು ಕೊಡ್ಲೇಬೇಕು ಅನ್ನೋ ಒಂದು ಹಠ ಇಟ್ಕೊಂಡು ಕೇವಲ 3-4 ತಿಂಗಳು ನನ್ನ ಇದರಲ್ಲಿ ಸುಮಾರು 300 ಕೋಟಿಗೂ ಹೆಚ್ಚು ಅನುದಾನ ತಂದಿದ್ದೇನೆ. ಜೆಡಿಎಸ್ ಮುಖಂಡರುಗಳಾದ ಉಮೇಶ್, ಈರೇಹಳ್ಳಿ ಮಹೇಶ್, ವೈಟಿ ನಾಗರಾಜ್, ವಿಜಯ್ಕುಮಾರ್, ಬೆಳಗುಂಬ ವೆಂಕಟೇಶ್, ಗೌರಿಶಂಕರ್ ಸಹೋದರ ಗೋಪಾಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಶಿವರಾತ್ರಿ ಹಬ್ಬದ ಅಂಗವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾವಿರಾರು ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸಿದರು.
ದ್ವಿತೀಯ ಪಿಯುಸಿ ಪರೀಕ್ಷೆಯು ಮಾರ್ಚ್ 1-18 ನಡೆಯಲಿದೆ. ಜಿಲ್ಲೆಯಲ್ಲಿ 26,943 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸುತ್ತಿದ್ದಾರೆ. ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯು ಶುಕ್ರವಾರದಿಂದ ಆರಂಭಗೊಂಡಿತು. ಮಾರ್ಚ್ 1-18 ನಡೆಯಲಿರುವ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ಜಿಲ್ಲೆಯ 839 ಕಾಲೇಜಿನ 26,943 ವಿದ್ಯಾರ್ಥಿಗಳು ಎದುರಿಸುತ್ತಿದ್ದಾರೆ. ಈ ಪರೀಕ್ಷೆಯನ್ನು ಬಾಲಕರಿಗಿಂತ ಬಾಲಕಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರೆಯುತ್ತಿದ್ದಾರೆ. ಇವರ ಜೊತೆ 3,070 ಪುನರ್ವರ್ತಿ ವಿದ್ಯಾರ್ಥಿಗಳು ಸೇರಿದ್ದಾರೆ. ಜಿಲ್ಲೆಯ 10 ತಾಲೂಕುಗಳಲ್ಲಿ 34 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಕಲಾ ವಿಭಾಗದಿಂದ 6,616, ವಿಜ್ಞಾನ ವಿಭಾಗದಿಂದ 7,063, ವಾಣಿಜ್ಯ ವಿಭಾಗದಿಂದ 9,589 ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದಾರೆ. ತುಮಕೂರಿನಲ್ಲಿ 12 ಪರೀಕ್ಷಾ ಕೇಂದ್ರಗಳಿದ್ದರೆ ಕೊರಟಗೆರೆಯಲ್ಲಿ 1 ಪರೀಕ್ಷಾ ಕೇಂದ್ರವಿದೆ. ತುಮಕೂರು ನಾಟೌನ್ ವೃತ್ತದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಗುಂಪೊಂದು ವಿಕಲಚೇತನ ಟಿ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾರೆ. ಕ್ಷುಲ್ಲಕ ಕಾರಣಕ್ಕಾಗಿ ಗುಂಪೊಂದು ಟಿ ಅಂಗಡಿಯ ಮಾಲೀಕನ ಮೇಲೆ ಹಲ್ಲೆ ನಡೆಸಿ ಅಂಗಡಿಯನ್ನು ಧ್ವಂಸಗೊಳಿಸಿದ ಪ್ರಸಂಗ ತುಮಕೂರಿನಲ್ಲಿ ನಡೆದಿದೆ. ತುಮಕೂರು ನಾಟೌನ್ ವೃತ್ತದಲ್ಲಿ ವಿಕಲಚೇತನರೊಬ್ಬರು ಟಿ ಅಂಗಡಿಯನ್ನು ನಡೆಸುತ್ತಿದ್ದರು. ಈ ಅಂಗಡಿ ಪಕ್ಕದ ಮತ್ತೊಂದು ಅಂಗಡಿಯ ಮಾಲೀಕ ತನ್ನ ಬೆಂಬಲಿಗರೊಂದಿಗೆ ಅಂಗಡಿ ಮೇಲೆ ದಾಳಿ ನಡೆಸಿ ಧ್ವಂಸಗೊಳಿಸಿ ವಿಕಲಚೇತನನ ಮೇಲೆ ಹಲ್ಲೆ ನಡೆಸಿದ್ದಾನೆ. ಈ ಹಲ್ಲೆಯಿಂದಾಗಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಇವರಿಗೆ ಬಜರಂಗದಳದ ಜಿಲ್ಲಾ ಸಂಚಾಲಕ ಎಚ್ಎನ್ ಚಂದ್ರಶೇಖರ್ ಮತ್ತಿತರೆ ಪಡೆ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದಾರೆ. ಒಂದು ವೃತ್ತಿಪರ ಕೆಲಸ ಮಾಡುವಂತವರಿಗೆ ಅನ್ಯಾಯ ಆಗಿದೆ. ಈ ಪರವಾಗಿ ಜಿಲ್ಲಾ ಯುವ ಘಟಕ, ಜಿಲ್ಲಾ ಜಯ ಕರ್ನಾಟಕ ವತಿಯಿಂದ ದೊಡ್ಡ ಹೋರಾಟವನ್ನು ನಾವು ಕೈಗೊಳ್ತೀವಿ. ಸೂಕ್ತ ಕ್ರಮವನ್ನು ಕೂಡಲೇ ಕಮಿಷನರ್ ಅವರು, ಮೇಯರ್ ಅವರು, ಎಸ್ ಪಿರವರು, ಡಿ ಸಿರವರು ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲಾಂತಂದರೆ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಯುವ ಘಟಕ, ಜಯ ಕರ್ನಾಟಕ ರೆಡಿ ಇದೆ. ಹಾಗೂ ಜಿಲ್ಲಾ ಜಯ ಕರ್ನಾಟಕ ಕಡೆಯಿಂದ ಒಂದೊಂದು ಕಾರ್ಯಕ್ರಮಗಳನ್ನ ಏನು ಒಳ್ಳೆ ಪರವಾಗಿ ಕೆಲಸಗಳು ಆಗಬೇಕು. ಈ ಬಗ್ಗೆ ತಿಲಕ್ ಪಾರ್ಕ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತುಮಕೂರಿನಲ್ಲಿ ಜಿಲ್ಲಾ ಮಟ್ಟದ ಸ್ತ್ರೀಶಕ್ತಿ ಸಮಾವೇಶವನ್ನು ಸಂಸದ ಎಸ್ಪಿ ಮುದ್ದನ್ಮೇಗೌಡರು ಉದ್ಘಾಟಿಸಿದರು. ತುಮಕೂರಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಸ್ತ್ರೀಶಕ್ತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಸದ ಎಸ್ಪಿ ಮುದ್ದನ್ಮೇಗೌಡ ಉದ್ಘಾಟಿಸಿ 2001 ತಾವು ಕುಣಿಗಲ್ ಶಾಸಕರಾಗಿದ್ದ ಹೆಬ್ಬೂರಿನಲ್ಲಿ ಬೃಹತ್ ಮಟ್ಟದ ಸ್ತ್ರೀಶಕ್ತಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಆ ಸಮಾವೇಶಕ್ಕೆ ಸೋನಿಯಾ ಗಾಂಧಿ ಆಗಮಿಸಿದ್ರು. ಅಂದು ಸ್ತ್ರೀಶಕ್ತಿ ಯೋಜನೆ ಆರಂಭವಾಗಿದ್ದು ಮಹಿಳೆಯರು ಸ್ವಾವಲಂಬಿ ಆಗಬೇಕೆಂಬ ಉದ್ದೇಶದಿಂದ ಯೋಜನೆಯನ್ನು ಪ್ರಾರಂಭಿಸಲಾಯಿತೆಂದು ಹೇಳಿದರು. ಜಿಲ್ಲೆಯಲ್ಲಿ 10,937 ಸ್ತ್ರೀಶಕ್ತಿ ಗುಂಪು ರಚನೆ ಮಾಡಿದ್ದು ಅದರಲ್ಲಿ 120,000 ಸದಸ್ಯರು ಇದ್ದಾರೆಂದು ಹೇಳಿದರು. ಬಹಳ ದೊಡ್ಡ ಮಟ್ಟದ ಒಂದು ಸ್ತ್ರೀಶಕ್ತಿ ಸಮಾವೇಶ ನಡೆಯಿತು. ಅಂದು ಮುಖ್ಯಮಂತ್ರಿ ಆಗಿದ್ದಂಥ ಮಾನ್ಯ ಕೃಷ್ಣಾರವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂಥ ಶ್ರೀಮತಿ ಮೋಟಮ್ಮ ಅವರು ಏನು ಕಾರ್ಯಕ್ರಮವನ್ನು ರೂಪಿಸಿದ್ರು ರಾಜ್ಯ ಸರ್ಕಾರದ ಪರವಾಗಿ, ಅದಕ್ಕೆ ನಮ್ಮ ಪಕ್ಷದ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅದನ್ನು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಬಹುಶಃ ಅವತ್ತು ಇಡೀ ರಾಜ್ಯಕ್ಕಷ್ಟೇ ಅಲ್ಲ ದೇಶಕ್ಕೆ ನಿಜವಾದ ಸ್ತ್ರೀ ಶಕ್ತಿಯ ಅನಾವರಣ ಆಯಿತು. ಬೃಹತ್ ಸ್ತ್ರೀ ಶಕ್ತಿಯ ಅನಾವರಣ ಆಯಿತು. ದೊಡ್ಡ ದೊಡ್ಡ ಆಂಗ್ಲ ಪತ್ರಿಕೆಯವರೆಲ್ಲರೂ ಕೂಡ ಒಂದೇ ಕಡೆ ಇಷ್ಟೊಂದು ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸ ಆಗಿ ಅಂತ ದೊಡ್ಡ ದೊಡ್ಡ ಬೇರೆ ಬೇರೆ ದೇಶದ ಪತ್ರಿಕೆಗಳೆಲ್ಲ ಕೂಡ ಬಣ್ಣಿಸಿದ್ದಾರೆ. ಹಾಗಾಗಿ ಅವತ್ತು ಏನು ಈ ಸ್ತ್ರೀ ಶಕ್ತಿ ತನ್ನ ಒಂದು ಯೋಜನೆ ಪ್ರಾರಂಭ ಆಯಿತು. ಅದರ ಮೂಲ ಉದ್ದೇಶ ಪುರುಷ ಪ್ರಧಾನವಾದಂಥ ಈ ಸಮಾಜದಲ್ಲಿ ಮಹಿಳೆಯು ಕೂಡ ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು, ಆರ್ಥಿಕವಾಗಿ ಆಕೆ ಸಬಲಳಾಗಬೇಕು ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ. ಮಾಜಿ ಸಚಿವ ಟಿಪಿ ಜಯಚಂದ್ರರವರು ಗರ್ಭಿಣಿಯರವರಿಗೆ ಪೌಷ್ಟಿಕ ಆಹಾರ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರನ್ನು ಗೌರವಿಸಲಾಯಿತು. ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಡಿಎಚ್ಒ ಡಾ ಚಂದ್ರಿಕಾ, ಹಲಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ್ ಹಲಪ, ಡಿಡಿಪಿಐ ಕಾಮಾಕ್ಷಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿ ಕ್ಷೇತ್ರ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಿರುವುದಾಗಿ ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಸ್ಪಷ್ಟಪಡಿಸಿದರು.
ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಹೆಚ್ಚಿನ ಅನುದಾನಗಳನ್ನು ತಂದು ಕುಡಿಯುವ ನೀರು, ರಸ್ತೆಗಳ ಅಭಿವೃದ್ಧಿ ಸೇರಿದಂತೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹೇಳಿದರು. ವಿಜಯಪುರ ಹೋಬಳಿಯ ಗಡನಾಯಕನಹಳ್ಳಿ, ಮಂಡಿಪೆಲೆ, ಯಲುವಹಳ್ಳಿ, ಪುರ, ಕುಮ್ಮಸಂದ್ರ, ಸಿಎಸ್ಸೂರು, ಚಿಕ್ಕನಹಳ್ಳಿ, ರೋಡಹಳ್ಳಿ, ಗೊಡ್ಲುಮುದ್ದೇನಹಳ್ಳಿ, ದಂಡಿಕನಹಳ್ಳಿ, ನಾರಾಯಣಪುರ, ತಿಮ್ಮನಹಳ್ಳಿ, ಜಿ ಹೊಸಹಳ್ಳಿ, ಚಿಕ್ಕಮರಳಿ, ಹುರುಳುಗುರ್ಕಿ, ಮುದ್ದುಗುರ್ಕಿ, ಹೊಸಹುಡಿಯ ಗ್ರಾಮದಲ್ಲಿ ಕೆಆರ್ಐಡಿಎಲ್ ಹಾಗೂ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಸುಮಾರು 7.5 ಕೋಟಿ ವೆಚ್ಚದಲ್ಲಿ ಮಂಜೂರಾಗಿರುವ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿ ಅವರು ಮಾತನಾಡಿದರು. ಪ್ರತಿಯೊಂದು ಹಳ್ಳಿಗೂ ತಲಾ 50 ಲಕ್ಷದಂತೆ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಸಿಸಿ ರಸ್ತೆಗಳ ಕಾಮಗಾರಿಗಳನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸುವ ಮೂಲಕ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಬೇಕು. ಸ್ಥಳೀಯ ಜನರು ಕೂಡ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಬೇಕು. ಗುಣಮಟ್ಟದಲ್ಲಿ ಲೋಪದೋಷಗಳು ಕಂಡುಬಂದರೆ ತಕ್ಷಣವೇ ಅಧಿಕಾರಿಗಳ ಗಮನಕ್ಕೆ ತಂದು ಕ್ರಮಕ್ಕೆ ಸಹಕಾರ ಕೊಡಬೇಕು. ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡುವ ಮೂಲಕ ಸರ್ಕಾರದ ಅನುದಾನಗಳು ಸದುಪಯೋಗ ಮಾಡಿಕೊಳ್ಳಲು ಸಹಕರಿಸಬೇಕು ಎಂದರು. ಇವತ್ತು ದೇವನಹಳ್ಳಿ ತಾಲೂಕಿನಾದ್ಯಂತ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ನಮ್ಮ ಪಕ್ಷದ ಗುರಿ ಇತ್ತು. ಆ ಗುರಿ ಈಡೇರಿಸೋದಕ್ಕೆ ಈ ತಾಲೂಕಿನ ಜನತೆ ನಮಗೆ ಮತ ಕೊಟ್ಟು ಜಾತ್ಯತೀತ ಜನತಾದಳ ಪಕ್ಷದ ಶಾಸಕನಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಇವೆಲ್ಲರ ನಡುವೆ ಏನು ನಮ್ಮ ಗುರಿ, ನಮ್ಮ ಪಕ್ಷದ ಗುರಿ ಏನು, ದೇವನಹಳ್ಳಿ ತಾಲೂಕು ಸಮಗ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಯೋಜನೆಯನ್ನ ಸಫಲಗೊಳಿಸೋದಕ್ಕೆ ಇವತ್ತು ಇಡೀ ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ ಸೀನಣ್ಣರು ಮತ್ತು ನಮ್ಮ ಹೋಬಳಿ ಅಧ್ಯಕ್ಷರಾದಂಥ ವೀರಪ್ಪಣ್ಣರು ಮತ್ತು ನಮ್ಮ ಚಿಕ್ಕಬಚ್ಚೇಗೌಡರು ಇಡೀ ತಾಲೂಕಿನ ಎಲ್ಲ ಮುಖಂಡರುಗಳು ನಮ್ಮ ಕಲ್ಯಾಣ್ ಬಾಬು ಅವರು ಇಡೀ ತಾಲೂಕಿನ ಮುಖಂಡರ ನೇತೃತ್ವದಲ್ಲಿ ಇವತ್ತು ತಾಲೂಕಿನ ವಿಜಯಪುರ ಹೋಬಳಿಯಲ್ಲಿ ಸುಮಾರು 13 ಹಳ್ಳಿಯಲ್ಲಿ ಗುದ್ದಲಿ ಪೂಜೆಗಳನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಊರಲ್ಲಿ ರಸ್ತೆದು ಕಾಂಕ್ರೀಟ್ ರಸ್ತೆ ಕಾಮಗಾರಿಯ ಕೆಲಸವನ್ನು ಮಾಡೋದಕ್ಕೆ ಸರ್ಕಾರದಿಂದ ಹಣ ಮಂಜೂರಾಗಿದೆ. ಅದರ ಪ್ರಕಾರ ಇವತ್ತು ಗುದ್ದಲಿ ಪೂಜೆಗಳನ್ನು ವಿಶೇಷ ಅನುದಾನ ಮುಖ್ಯಮಂತ್ರಿಗಳ ವಿಶೇಷ ಸುಮಾರು 7 ಕೋಟಿ ರೂಪಾಯಿ 13 ಹಳ್ಳಿಗೆ. ಕಾರ್ಯದರ್ಶಿ ಕಲ್ಯಾಣ್ ಕುಮಾರ್ ಬಾಬು ಮಾತನಾಡಿ, ಮೂಲ ಸೌಕರ್ಯಗಳಲ್ಲಿ ಒಂದಾಗಿರುವ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಈಗಾಗಲೇ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಲ್ಲಿ ಮಾಡಲಾಗುತ್ತಿದೆ. ರಸ್ತೆಗಳು ಹಳ್ಳಿಗಳ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಕಾರ್ಯಕ್ರಮಗಳಾಗಿವೆ. ನಿರ್ಮಾಣ ಮಾಡುವುದು ಹೆಚ್ಚಲ್ಲ, ಅವುಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡುವುದು ಮುಖ್ಯವಾಗಿರುತ್ತೆ. ಈಗಾಗಲೇ ಬಮುಲ್ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದು ಮತ್ತಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವಾಗಿದೆ. ಅಭಿವೃದ್ಧಿಗೆ ಜನರ ಸಹಕಾರ ಅಗತ್ಯವಾಗಿ ಬೇಕಾಗಿದೆ ಎಂದರು. ಬಮುಲ್ ಉಪಾಧ್ಯಕ್ಷ ಎರಿಗೇನಹಳ್ಳಿ ಶ್ರೀನಿವಾಸ್, ವಿಜಯಪುರ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಕೋರಮಂಗಲ ವೀರಪ್ಪ, ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ್ ಬಾಬು, ಬಮುಲ್ನ ಮಾಜಿ ನಿರ್ದೇಶಕ ದಂಡಿಕನಹಳ್ಳಿ ನಾರಾಯಣಸ್ವಾಮಿ, ಹಪ್ಕಮ್ಸ್ ನಿರ್ದೇಶಕ ಹುರುಳಗಿರ್ಕಿ ಶ್ರೀನಿವಾಸ್, ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಬ್ಬಣ್ಣ, ಸದಸ್ಯರಾದ ಸುಬ್ರಹ್ಮಣಿ, ಮಾಂಡಿಪಲೆ ವಿಜಯಕುಮಾರ್, ಗೊಡ್ಲುಮುದ್ದೇನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಿಕ್ಕ ಬಚ್ಚೇಗೌಡ, ಹರ್ಷವರ್ಧನ್, ಯಲ್ಲವಹಳ್ಳಿ ಮುನೇಗೌಡ, ಚನ್ನೇಗೌಡ, ಜಿ ಕೃಷ್ಣಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಾಂಜನಪ್ಪ, ಮಂಜುನಾಥ್, ಸದಹಳ್ಳಿ ರಮೇಶ್, ಕಿರಣ್, ಯುವ ಜೆಡಿಎಸ್ನ ಮುಖಂಡ ಭರತ್, ವಿಜಯಕುಮಾರ್, ತಿಮ್ಮಹಳ್ಳಿ ಅರುಣ್, ಬಿಜವಾರ ಆನಂದ್, ಕೆಂಚೇಗೌಡ, ವೆಂಕಟಪ್ಪ, ನಾರಾಯಣಸ್ವಾಮಿ, ಶಂಕರ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ನೆಲಮಂಗಲ ತಾಲೂಕಿನ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿಯ ಸಭೆಯಲ್ಲಿ ಮೂಲ ಸೌಕರ್ಯಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದರು. ಮೂಲಭೂತ ಸೌಲಭ್ಯಕ್ಕೆ ಆಗ್ರಹಿಸಿದ ನಾಗರಿಕರು ಮತ್ತು ಜನಪ್ರತಿನಿಧಿಗಳ ನಡುವೆ ವಾಗ್ವಾದ ನಡೆದು ಅಧಿಕಾರಿಗಳು ಮೂಕ ಪ್ರೇಕ್ಷಕರಾದ ಘಟನೆ ನೆಲಮಂಗಲ ತಾಲೂಕಿನ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯಿತು. ಅಬಕಾರಿ, ಅರಣ್ಯ, ಆರೋಗ್ಯ ಇಲಾಖೆಯ ಮುಖ್ಯಸ್ಥರು ಸಭೆಗೆ ಆಗಮಿಸಬೇಕೆಂದು ಒತ್ತಾಯ ಕೂಡ ಗ್ರಾಮಸ್ಥರಲ್ಲಿ ಕೇಳಿಬಂತು. ಸಭೆ ಪ್ರಾರಂಭವಾಗುತ್ತಿದ್ದಂತೆ ನೆಲಮಂಗಲ ಕ್ಷೇತ್ರದ ಶಾಸಕರಾಗಿ 6 ವರ್ಷಗಳಾಗಿದ್ದರೂ ಇದುವರೆಗೆ ಒಂದು ಸಭೆಗಾದರೂ ಆಗಮಿಸಿಲ್ಲ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿ ಗ್ರಾಮಸಭೆ ಮುಂದೂಡಲು ಒತ್ತಾಯಿಸಿದರು. ನಂತರ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗೋದಾಮುಗಳಿಗೆ ಕಡಿವಾಣ ಹಾಕಬೇಕು, ತೆರಿಗೆ ವಸೂಲಾತಿ ಮಾಡಬೇಕು ಎಂದಾಗ ಚರ್ಚೆ ಜೋರಾಗಿ ನಡೆಯಿತು. ವಿಪರ್ಯಾಸವೆಂದರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರೇ ಜನರ ಮಧ್ಯೆ ಕುಳಿತು ಪಂಚಾಯಿತಿ ನಡೆದ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದ್ದು ನಾಚಿಕೆಗೇಡಿನ ಸಂಗತಿಯಾಗಿತ್ತು. ದಯಮಾಡಿ ಹೇಳಬೇಕು, ಗ್ರಾಮ ಸಭೆ ವ್ಯವಸ್ಥೆ ಮಾಡೋದೇ ಅದೇ ಉದ್ದೇಶಕ್ಕೆ. ಇದು ಅವ್ರು
ಜನಗಳಿಗೆ ಮನವರಿಕೆ ಆಗಬೇಕು. ನಾವು ಈ ಗ್ರಾಮ ಸಭೆಯಲ್ಲಿ ನಮಗೆ ಏನು ಅವಶ್ಯಕತೆ ಇದೆ, ನಮಗೆ ಏನು ಕುಂದು ಕೊರತೆ ಇದೆ, ಆ ಅಹವಾಲನ್ನು ಅವರು ಸಲ್ಲಿಸಬೇಕು. ಅದು ಬಿಟ್ಟು ವೈಯಕ್ತಿಕವಾಗಿ ಹೋದಂಥ ಸಂದರ್ಭದಲ್ಲಿ ಅಂಥ ಕಾಲ ಆಗಿ ಗ್ರಾಮ ಸಭೆ ಮುಕ್ತಾಯ ಆಗ್ತದೆ. ಕೊನೆಯಲ್ಲಿ ನಾವು ಹೇಳ್ತೀವಿ ಯಶಸ್ವಿಯಾಗಿ ಮುಗೀತು. ಆದರೆ ನನ್ನ ಅನಿಸಿಕೆ ಪ್ರಕಾರ ಇವಾಗ ಗ್ರಾಮ ಸಭೆಯಲ್ಲಿ ಯಾರಿಗೆ ಏನು ಪರಿಹಾರ ಸಿಗ್ತದೆ ಖಂಡಿತವಾಗಿ ಇಲ್ಲ. ಜನಗಳ ಅರ್ಥ ಮಾಡಿಕೊಂಡು ಸಾರ್ವಜನಿಕರ ಸಮಯ ಹಾಳಾಗ್ತದೆ, ಸರ್ಕಾರದಿಂದ ಏನೇನು ಸವಲತ್ತು ಬೇಕು, ಅವರ ವೈಯಕ್ತಿಕ ಸಮಸ್ಯೆಗಳೇನಿದೆ ಅದನ್ನು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿರ್ತಾರೆ, ಎಲ್ಲ ಇಲಾಖಾ ಅಧಿಕಾರಿಗಳಿರ್ತಾರೆ. ಹಾಗಾಗಿ ಅವರ ನೋವುಗಳನ್ನು ಕುಂದುಕೊರತೆಗಳ ನಿವೇದನೆಗಳನ್ನು ಒಟ್ಟಾರೆ ಅಭಿವೃದ್ಧಿ ಎಂದು ಬೊಬ್ಬೆ ಹೊಡೆಯುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜನರ ಬಳಿಗೆ ತೆರಳಿದಾಗ ಗ್ರಾಮಸಭೆಯ ಕಾರ್ಯಕ್ರಮಗಳಿಗೆ ನಿಜವಾದ ಅರ್ಥ ಬರುತ್ತೆ. ಇದನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮರೆತಿರುವಂತಿದೆ. ಚಿಂತಾಮಣಿ ನಗರದಲ್ಲಿ ಗ್ರಂಥಿಗೆ ಅಂಗಡಿಗೆ ದುಷ್ಕರ್ಮಿಗಳು ಬೆಂಕಿಯಿಟ್ಟು ವಿಕೃತ ಮೆರೆಸಿದ್ದಾರೆ. ಚಿಂತಾಮಣಿ ನಗರದ ಪಿಸಿಆರ್ ಕಾಂಪ್ಲೆಕ್ಸ್ ರಸ್ತೆಯಲ್ಲಿರುವ ಗ್ರಂಥಿಗೆ ಅಂಗಡಿ ಬೆಂಕಿಯಿಟ್ಟಿರುವ ಘಟನೆ ನಡೆದಿದೆ. ಕಿಡಿಗೇಡಿಗಳು ಅಂಗಡಿಯ ಶೆಡರ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದರಿಂದ ಅಂಗಡಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಮಾಹಿತಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಬೆಂಕಿ ಆರಿಸಿದ್ದಾರೆ. ಈ ರಸ್ತೆಯಲ್ಲಿ ಪ್ರತಿದಿನ ರಾತ್ರಿ ಕುಡುಕರ ಕಾಟ ಹೆಚ್ಚಾಗಿದೆ. ಇದರಿಂದ ರಾತ್ರಿ ಹೊತ್ತು ಪೊಲೀಸ್ ವ್ಯವಸ್ಥೆ ಮಾಡಬೇಕು ಎಂದು ಹೇಳಿದರು. ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳುವ ಬಗ್ಗೆ ಅರಿವು ಮೂಡಿಸುವುದು ಅವಶ್ಯಕವಾಗಿದೆ ಎಂದು ದೇವನಹಳ್ಳಿಯ ಎನ್ಎಸ್ಎಸ್ ಅಧಿಕಾರಿ ಶೆಟ್ಟಿನಾಯಕ್ ಹೇಳಿದ್ದಾರೆ. ಮನೆಗೊಂದು ಶೌಚಾಲಯ ನಿರ್ಮಾಣ ಮಾಡಲೇಬೇಕು. ಬಯಲು ಮುಕ್ತ ನಗರವನ್ನ ಮಾಡಲು ಎಲ್ಲರೂ ಸಹಕರಿಸಬೇಕು. ಮಹಿಳಾ ಸಂಘಗಳು ಆರ್ಥಿಕವಾಗಿ ಸಬಲರಾಗಲು ಸರ್ಕಾರ ಹಲವಾರು ಯೋಜನೆಗಳ ಮೂಲಕ ಅವಕಾಶ ಮಾಡಿಕೊಟ್ಟಿದೆ. ಈ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದರ ಕುರಿತು ಅರಿವು ಮೂಡಿಸಬೇಕಾಗಿದೆ ಎಂದು ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟೀಯ ಸ್ವಯಂ ಸೇವಾ ಘಟಕದ ಕಾರ್ಯಕ್ರಮ ಅಧಿಕಾರಿ ಶೆಟ್ಟಿನಾಯಕ್ ಹೇಳಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭೆಯ ರೋಜ್ಗಾರ ಕಚೇರಿಯಲ್ಲಿ ದೀನದಯಾಳ್ ಅತ್ಯುಂದಯ ರಾಷ್ಟೀಯ ನಗರ ಜೀವನೋಪಾಯ ಅಭಿಯಾನ ಶಹರಿ ಸಮೃದ್ಧಿ ಉತ್ಸವ ಕಾರ್ಯಕ್ರಮದ ಅಂಗವಾಗಿ ಮಹಿಳಾ ಸ್ವಸಹಾಯ ಸಂಘಗಳ ಪದಾಧಿಕಾರಿಗಳಿಗೆ ಮಾಹಿತಿ ಮತ್ತು ಅರಿವು ಮೂಡಿಸುವ ರ್ಯಾಲಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಮ್ಮ ದೇಶದಲ್ಲಿ ಪುರುಷ ಪ್ರಧಾನ ಸಮಾಜವಿತ್ತು. ಯಾವುದೇ ತೀರ್ಮಾನ ಕೈಗೊಳ್ಳಬೇಕಾದರೂ ಪುರುಷನನ್ನೇ ಅವಲಂಬಿಸಬೇಕಾಗಿತ್ತು. ಕಾಲ ಉರುಳಿದಂತೆ ಮಹಿಳೆಯರು ಸಮಾಜದ ಮುಖ್ಯವಾಹಿನಿಗೆ ಬಂದು ಸರ್ಕಾರಿ ಖಾಸಗಿ ಕ್ಷೇತ್ರಗಳೆರಡರಲ್ಲೂ ಸೇವೆ ಸಲ್ಲಿಸುತ್ತಿದ್ದಾರೆ. ಸಂಘಗಳನ್ನು ರಚನೆ ಮಾಡುವ ಮೂಲಕ ಆರ್ಥಿಕವಾಗಿ ಸಬಲರಾಗುತ್ತಿದ್ದಾರೆ. ಸಂಘಗಳನ್ನು ಜಾತಿ ಧರ್ಮದ ಆಧಾರದ ಮೇಲೆ ಹಂಚಿಕೆ ಮಾಡಿದಾಗ ಅವು ಬಲವರ್ಧನೆಯಾಗುವುದಿಲ್ಲ, ಜೊತೆಗೆ ಸಂಘಗಳ ಗೌರವವೂ ಹಾಳಾಗುತ್ತದೆ ಎಂದರು. ಸುಭದ್ರ ರಾಷ್ಟ್ರ ನಿರ್ಮಾಣ ಮಾಡಬೇಕಾದರೆ ಮಹಿಳಾ ಸ್ವಸಹಾಯ ಸಂಘಗಳು ಜಾತಿ ಧರ್ಮಗಳನ್ನು ಮೀರಿ ಕರ್ತವ್ಯ ನಿರ್ವಹಿಸಬೇಕು. ಮಹಿಳಾ ಸಂಘಗಳ ಪದಾಧಿಕಾರಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುವಂತಹ ಸಾಲ ಸೌಲಭ್ಯ ಪಡೆದು ಸಣ್ಣ ಉದ್ದಿಮೆಗಳನ್ನು ಸ್ಥಾಪಿಸಲು ಮುಂದಾಗಬೇಕು ಎಂದರು. ಪುರಸಭಾ ಮುಖ್ಯಾಧಿಕಾರಿ ಎಎಚ್ ನಾಗರಾಜ್, ನಲ್ಮಾ ಅಧಿಕಾರಿ ಚಂದ್ರನಾಯಕ್, ಪುರಸಭೆ ಅಧಿಕಾರಿ ಶಿವನಾಗೇಗೌಡ, ಮಹಿಳಾ ಸ್ವಸಹಾಯ ಸಂಘಗಳ ಪದಾಧಿಕಾರಿಗಳು ಇದ್ದರು. ನೆಲಮಂಗಲ ತಾಲೂಕಿನ ಮಾವಿನ ಕುಂಟೆಯಲ್ಲಿ ಸರ್ಕಾರಿ ಬಸ್ ಸೇವೆಗೆ ಚಾಲನೆ ನೀಡಲಾಯಿತು. ನೆಲಮಂಗಲ ತಾಲೂಕಿನ ಗಡಿಗ್ರಾಮ ಮಾವಿನ ಕುಂಟೆಯಿಂದ ಸರ್ಕಾರಿ ಬಸ್ ಸೇವೆಗೆ ತ್ಯಾಮಗೊಂಡು ಜೆಡಿಎಸ್ ಅಧ್ಯಕ್ಷ ಭೀಮರಾಜು ಚಾಲನೆ ನೀಡಿದರು. ಬಸ್ ಸೇವೆಗೆ ತ್ಯಾಮಗೊಂಡು ಜೆಡಿಎಸ್ ಅಧ್ಯಕ್ಷ ಭೀಮರಾಜು ಬಸ್ ಸಂಚಾರಕ್ಕೆ ಚಾಲನೆ ನೀಡಿ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ರೈತರು ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಸರ್ಕಾರಿ ಬಸ್ ಸೇವೆ ಅತ್ಯವಶ್ಯಕ. ಕ್ಷೇತ್ರದ ಶಾಸಕ ಡಾ ಶ್ರೀನಿವಾಸ ಮೂರ್ತಿರವರ ಶ್ರಮದಿಂದ ಇಂದು ನಮ್ಮ ಗಡಿ ಗ್ರಾಮಕ್ಕೆ ಸರ್ಕಾರಿ ಬಸ್ ಬಂದಿರುವುದು ಹೆಮ್ಮೆಯ ವಿಷಯ. ಗ್ರಾಮಸ್ಥರೆಲ್ಲರೂ ಸರಿಯಾದ ಚಿಲ್ಲರೆ ಕೊಡುವುದರ ಮೂಲಕ ಪ್ರಯಾಣಕ್ಕೆ ಮುಂದಾಗಬೇಕು ಎಂದರು. ಒಂದು ನೂತನವಾಗಿ ಬಸ್ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಮಾನ್ಯ ಶಾಸಕರು ಬಹಳ ಪ್ರಯತ್ನ ಮಾಡಿ ಸುಮಾರು 6 ತಿಂಗಳ ಹಿಂದೆ ಇದು ಆದೇಶ ಆಗಿತ್ತು. ಆದರೂ ಸಹ ಬತ್ತದೆ ಅಂತ ಕಾದಿದ್ದಾಗ ನಮ್ಮ ಈಗಿನ ಡಿಪೋ ಮ್ಯಾನೇಜರ್ ಅವರು ಪ್ರಯತ್ನ ಮಾಡಿ ಇಲ್ಲಿ ಬಂದಿದ್ದಾರೆ. ಅವರು ಪ್ರಯತ್ನದಿಂದ ಇಲ್ಲಿಗೆ ಬಸ್ಸಿನ ಸೌಕರ್ಯವನ್ನು ಮಾಡಿದ್ದಾರೆ. ಬಹಳ ಸಂತೋಷವಾದಂಥ ವಿಚಾರ ಇವತ್ತು ನಮಗೆ ನಮ್ಮ ಗ್ರಾಮಕ್ಕೆ ಸುದೀನವಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ಶಾಲಾ ಮಕ್ಕಳು ಮತ್ತು ವಯಸ್ಸಾದ ವೃದ್ಧರು ಆಸ್ಪತ್ರೆಗೆ ಕಾಲೇಜ್. ನೆಲಮಂಗಲ ಡಿಪೋ ಮ್ಯಾನೇಜರ್ ಶ್ರೀವತ್ಸ, ಅಂಜುನಪ್ಪ, ಸಿಬ್ಬಂದಿ ರಂಗಸ್ವಾಮಿ, ಮಲ್ಲಿಕಾರ್ಜುನ್, ನಿವೃತ್ತ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಅರಸೂಜಿರಾವ್ ಇತರರು ಇದ್ದರು. ನೆಲಮಂಗಲ ತಾಲೂಕಿನಲ್ಲಿ ವಕೀಲರ ಸಂಘದಿಂದ ಕಾನೂನು ಸಾಕ್ಷರತಾ ರಥ ಜಾಗೃತಿ ಅರಿವು ಕಾರ್ಯಕ್ರಮ ನಡೆಯಿತು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕು ವಕೀಲರ ಸಂಘ ಹಾಗೂ ಇನ್ನಿತರೆ ಹಲವಾರು ಸಂಘ ಸಂಸ್ಥೆಗಳ ಸಹಕಾರದಿಂದ ಕಾನೂನು ಸಾಕ್ಷರತಾ ರಥ ಮತ್ತು ಜನತಾ ನ್ಯಾಯಾಲಯ ಜಾಗೃತಿ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನೆಲಮಂಗಲ ತಾಲೂಕಿನ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಸಮಾರಂಭಕ್ಕೆ ತಾಲೂಕು ವಕೀಲರ ಸಂಘದ ಸುರೇಶ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕಾನೂನು ಅರಿವು ಪ್ರತಿಯೊಬ್ಬ ನಾಗರಿಕನಿಗೂ ಅವಶ್ಯಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಜನನ ಮತ್ತು ಮರಣ ದಾಖಲಾತಿ, ಬಾಲ್ಯ ವಿವಾಹ ತಡೆ, ಮಹಿಳೆಯರಿಗೆ ಆಸ್ತಿ ಹಕ್ಕು, ಇತರೆ ವ್ಯಾಜ್ಯಗಳ ಬಗ್ಗೆ ಅರಿವು ಮೂಡಿಸಿದ್ದಾವೆ. ಸಾರ್ವಜನಿಕರು ಹಳ್ಳಿಗಾಡಿನ ಜನತೆ ಅಭಿಯಾನದಲ್ಲಿ ಕಳೆದ ಕೆಲ ವಾರಗಳಿಂದ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಎಂದರು. ಇನ್ನೂ 4 ಜನಕ್ಕೆ ಹೇಳಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡು ಅವರು ಸವಿಸ್ತಾರವಾಗಿ ಮಾಹಿತಿ ತಗೊಂಡಿದ್ದಾರೆ. ಅದೇ ರೀತಿ ಸುಮಾರು ಸೋಮವಾರದಿಂದ ನಾಳೆಗೆ ಕೊನೆಗೊಳ್ಳುತ್ತದೆ. ನಿನ್ನೆ ಸೋಮವಾರದಿಂದ ನಾಳೆವರೆಗೂ ಸಹ ಸಂಪೂರ್ಣವಾಗಿ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಗ್ರಾಮದ ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಾವು ಕೊಡ್ತಕ್ಕಂಥ ಕಾರ್ಯಕ್ರಮ ಖಂಡಿತವಾಗಲೂ ಕೂಡ ಜನಗೆ ಅರಿವು ಮೂಡ್ತಾ ಇದೆ. ಇದರಿಂದ ಅರಿವು ಮೂಡೋದ್ರ ಮುಖಾಂತರ ಜನಗೆ ಎಚ್ಚೆತ್ತುಕೊಂಡು ನಾಳೆ ಸಂಬಂಧ ಇಲ್ಲದೆ ಇರತಕ್ಕಂಥವ್ರು ರಾಜಿ ಮಾಡ್ಕೊಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಇದರಿಂದ ನ್ಯಾಯದಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತದೆ, ಕಮ್ಮಿಯಾಗುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಒಂದು ಸೌಹಾರ್ದ ಮನೆ ಬರ್ತಕ್ಕಂಥದ್ದು ಈಗ ಎಷ್ಟೋ ಜನ ಮಾಹಿತಿ ಇಲ್ದಲೇ ಕೇಸ್ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿತ್ತು. ಆಸ್ತಿ ಹಕ್ಕು ಏನಿದೆ ಅಂತಕ್ಕಂಥ ನಮ್ಮ ವಕೀಲರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಅರಿವಾದಂಥ ಸಂದರ್ಭದಲ್ಲಿ ನಾಳೆ ಕೋರ್ಟ್ಗೆ ಹೋಗಿ 8 ವರ್ಷ 10 ವರ್ಷ ತಿರುಗಾಡೋದ ಬದಲು ನಾವಿಲ್ಲೇ ಬಗೆಹರಿಸ್ಕೊಳ್ಬೇಕು. ಇಲ್ಲೇ ಬಗೆಹರಿಸ್ಕೊಳ್ಳೋದ್ರಿಂದ ನಮಗೆ ಸುಗಮ ಸಂಬಂಧನೂ ಉಳಿತದೆ, ಆಸ್ತಿನೂ ಉಳಿತದೆ ಅಂತ ಭಾವನೆಯಿಂದ ಇವತ್ತೆಲ್ಲ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಆ ಪ್ರಕಾರವಾಗಿ ಕಾನೂನು ಅರಿವಿರೋದ್ರಿಂದ ಎಷ್ಟೋ ಪ್ರಕರಣಗಳನ್ನು ಹಾಕೋದು ನಿಲ್ತದೆ, ಜೊತೆಗೆ ಹಲವಾರು ಪ್ರಕರಣಗಳು ರಾಜಿಯಾಗುವ ಸಂದರ್ಭ ಇರ್ತದೆ ಅಂತಕ್ಕಂಥ ಈ ಸಂದರ್ಭ ಹೇಳಿಕೊಟ್ಟಿದ್ದಾರೆ. ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಮ್ಯ ನಟರಾಜ್ ಮಾತನಾಡಿ, ಹಳ್ಳಿಗಳಲ್ಲಿ ಜನರಿಗೆ ಕಾನೂನು ಅರಿವು ತುಂಬಾ ಕಡಿಮೆ ಇರುತ್ತದೆ, ಇಂತಹ ಅರಿವು ಕಾರ್ಯಕ್ರಮದಿಂದ ಅನುಕೂಲವಾಗುತ್ತದೆ ಎಂದರು. ಒಂದು ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲ, ಮನೆ ಹಂತದಲ್ಲೇ ಒಂದು ಸಮಸ್ಯೆಯನ್ನ ಬಗೆಹರಿಸ್ಕೋಬಹುದು ಅಂತ ತಮ್ಮೆಲ್ಲರಿಗೂ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಈ ಏನೆಲ್ಲ ಕಷ್ಟ ಆಗುತ್ತೆ ಅಂತ ನಿಮಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಂಡಿದ್ದಾರೆ. ಆದಾಗ್ಯೂ ಆಸ್ತಿ ಮತ್ತು ಏನು ನಮ್ಮೆಲ್ಲರಿಗೆ ಸಮಪಾಠ ಆಗಿದೆ ಅಂತ ಏನು ಕಾನೂನು ರೀತಿಯಲ್ಲಿ ತುಂಬಾ ಹೋರಾಟ ಮಾಡಿರೋರು ಮಾಡಿದ್ದಾರೆ. ವಕೀಲರಾದ ಕೇಶವಮೂರ್ತಿ, ಸಿದ್ದಗಂಗಮ್ಮ, ವಸಂತ್ ಕುಮಾರ್, ಉಮೇಶ್, ಕೆಂಪರಂಗಯ್ಯ ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.